ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ಲಾಗಿ ಈ ಥರ ಗೋಲ್ಡ್ ಪಟ್ಟಿಯನ್ನು ಉಪಯೋಗಿಸ್ಕೊಂಡು ನೀವು ಲೇಸ್ ಥರನೇ ಯಾವ ರೀತಿ ಮಾಡ್ಬೋದು, ಇದಕ್ಕೋಸ್ಕರ ನೀವು ಬಯಾಸ್ ಟೇಪಿಂದ ತಯಾರಿಸ್ಬೋದು. ಆದರೆ ಎಲ್ಲರೂ ಬಯಾಸ್ ಟೇಪ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ತೆಗೆದುಕೊಳಕ್ಕಾಗಲ್ಲ. ಅದನ್ನು ನಾವು ಹೆಂಗೆ ಡೈರೆಕ್ಟಾಗಿ ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 1.5 ಇಂಚ್ ಅಗಲದ ಒಂದು ಪಟ್ಟಿಯನ್ನು, ಕ್ರಾಸ್ ಪಟ್ಟಿ, ನಾವೇನು ನಾರ್ಮಲ್ಲಾಗಿ ಇದಕ್ಕೆ ತಗೊತೀವೋ ಆ ಥರನೇ ತೆಗೆದುಕೊಳ್ಬೇಕಾಗುತ್ತೆ. ಅದನ್ನು ನಾನು ಈಗಾಗಲೇ ಫ್ರಂಟ್ ಬ್ಯಾಕಿಗೆ ಕೊಟ್ಟಿದ್ದೀನಿ, ನೋಡ್ತಾ ಇರ್ಬೋದು. ಸೇಮ್ ನಾವು ಸ್ಟಾರ್ಟಿಂಗಿಂದ ಹಿಡಿದು ಲಾಸ್ಟ್ ಎಂಡಿಂಗ್ವರೆಗೂ ಸೇಮ್ ಒಂದೇ ಪೀಸ್ ಬರೋ ಥರ ನಾನಿಲ್ಲಿ ಸ್ಟಿಚ್ಚನ್ನು ಹಾಕಿದ್ದೀನಿ. ಈ ರೀತಿ ಯಾವ ರೀತಿ ನಾವು ಇದಕ್ಕೆ ಪೈಪಿಂಗ್ ಕೊಡೋದು, ಎಮ್ಮಿಂಗ್ ಕೊಡೋದು, ಏನು ಮಾಡೋಂಗಿಲ್ಲ. ಡೈರೆಕ್ಟ್ ಇದನ್ನೇ ನಾವು ಅಟ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಇದು ಫ್ರಂಟಿಂದ ಕೊಡೋಂಗಿಲ್ಲ ಫ್ರೆಂಡ್ಸ್, ಈ ಕಡೆಯಿಂದ ಕೊಡಬೇಕು. ನಾವು ಒಳಗಡೆಯಿಂದ ಲೈನ್ ಇದ್ರ ಕಡೆಯಿಂದ ಕೊಡಬೇಕಾಗತ್ತೆ. ಇದನ್ನ ಫ್ರಂಟಿಂದ ಅಲ್ಲ, ಮೈನ್ ಫ್ಯಾಬ್ರಿಕ್ ಕಡೆಯಿಂದ ಅಲ್ಲ, ಲೈನಿಂಗ್ ಕಡೆಯಿಂದ ಸ್ಟಿಚ್ಚನ್ನು ಹಾಕಿ ಸ್ಟಾರ್ಟಿಂಗ್ ನಿಮ್ಗೆ ಎಷ್ಟು ಬೇಕೋ ಕರೆಕ್ಟಾಗಿ ನೀಟಾಗಿ ಅಷ್ಟನ್ನು ನೀವು ನೀಟಾಗಿ ಈ ರೀತಿ ಇಟ್ಕೊಂಡು ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. ಒಂದು 1/4 ಇಂಚ್ಗೆ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. 1/4 ಇಂಚ್ ಇರಲಿ. ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಹಾಕಬೇಕಾದ್ರೆ ಸ್ವಲ್ಪ ಅಕಸ್ಮಾತ್, ನಾನು ಕರೆಕ್ಟಾಗಿ ಹಾಕೋದ್ರಿಂದ ಓಕೆ ಹಾಕ್ಬಿಟ್ಟಿದ್ದೀನಿ. ನೀವು ಏನಾದರೂ ನೆಕ್ ಅಕಸ್ಮಾತ್ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಈ ಸ್ಟಿಚ್ಚು ಅಂದರೆ ಇನ್ನೊಂದು ಸ್ಟಿಚ್ ಹಾಕಿ ಪರವಾಗಿಲ್ಲ, ಅಂತ ತೊಂದರೆ ಏನಿಲ್ಲ. ಈಗ ಇದನ್ನೇನು ಮಾಡಬೇಕು, ಒಂದು ಸ್ವಲ್ಪ ನಾವು ಮೇಲ್ಗಡಿಕೆ ಮಾಡೋದ್ರಿಂದ ಇದನ್ನು ಕೂಳೆ ಅಂತ ಏನು ಕರಿತೀವಿ, ಇದನ್ನು ಒಂದು ಸ್ವಲ್ಪ ಕಡಿಮೆ ಕಟ್ ಮಾಡಿ, ಕಟ್ ಮಾಡಿಬಿಟ್ಟು ಏನು ಮಾಡಬೇಕು, ನಾವು ಮೇಲ್ಗಡಿಕೆ ಈ ಥರ ಇನ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಮಾಡಿ ಸ್ಟಿಚ್ ಹಾಕಬೇಕು. ಅವಾಗ ತುಂಬಾ ಒಂದು ಟೇಪ್ ಥರ ಬಯಾಸ್ ಟೇಪ್ ನಾವೇನನ್ನು ಹಾಕ್ತೀವಿ, ಸೇಮ್ ಮೆಥಡೇ ಬರುತ್ತೆ ಫ್ರೆಂಡ್ಸ್. ಇದು ಸೇಮ್ ಅದೇ ಥರ ನೀಟಾಗಿ ಸ್ಟಿಚ್ ಬರುತ್ತೆ. ಇಲ್ಲಿ ನಾವು ಸೇಮ್ ಕಲರ್ ಸ್ಟಿಚ್ಚನ್ನು ಹಾಕಬೇಕಾಗುತ್ತೆ. ನಾನು ಇಲ್ಲಿ ದಾರವನ್ನು ಚೇಂಜ್ ಮಾಡ್ತೀನಿ. ಇಲ್ಲಿ ನಾನು ಸೇಮ್ ಕಲರ್ ಗೋಲ್ಡ್ ಥ್ರೆಡ್ಡನ್ನು ಹಾಕೊಂಡೆ. ಇಲ್ಲ ಅಂದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಇನ್ನೊಂದು ನಾವು ಹಿಂಗೆ ಮಾಡಿದಾಗ ಈ ಥರ ಲೈನಿಂಗ್ ಕಾಣಿಸ್ಬಾರ್ದು, ಅದು ಲೈನಿಂಗ್ ಕಾಣಿಸ್ದೇ ಇರೋ ಥರ ನೀಟಾಗಿ ಹಿಂಗೆ ಒಂಚೂರು ಒಳಕ್ಕೆ ಹಿಂಗೆ ತೆಗೆದುಕೊಂಡು ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನೀವು ನೀಟಾಗಿ ಎಡ್ಜಿಗೆ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ. ತುಂಬಾ ಈಸಿ ಇರುತ್ತೆ, ಮತ್ತು ಚೆನ್ನಾಗೂ ಕೂಡ ಕಾಣಿಸ್ತಾ ಇರ್ತೈತೆ ಡಿಸೈನ್ ಥರ. ಈಸಿ ಕೂಡ, ತುಂಬಾ ಈಸಿ ಮೆಥಡ್ ಇದು. ಬಯಾಸ್ ಟೇಪ್ ಮಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ, ಈ ಮೆಥಡನ್ನು ಫಾಲೋ ಮಾಡಿ. ಇದನ್ನು ಐರನ್ ಮಾಡ್ಕೊಂಡಿರಿ ಫಸ್ಟ್. ಏನೇ ಈ ಏನು ನಾವು ಇದನ್ನು ಮಾಡ್ತೀವಿ ಅದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಎಡ್ಜ್ ಬರುತ್ತೆ. ಇದನ್ನು ಲಾಸ್ಟ್ ಫಿನಿಷಿಂಗ್ ಮಾಡಬೇಕಾದ್ರೆ ಈ ರೀತಿ ಒಳಗಡೆಗೆ ಇನ್ ಮಾಡಿ. ಇಲ್ಲಿ ಒಂದು ಸ್ವಲ್ಪ ಫಸ್ಟ್ ಸ್ಟಾರ್ಟಿಂಗ್ನಲ್ಲಿ ಒಂದು ಎಂಡಿಂಗ್ನಲ್ಲಿ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ. ಅದನ್ನು ಈ ಥರ ಫೋಲ್ಡ್ ಮಾಡಿಬಿಟ್ಟು ನೀವು ನೀಟಾಗಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ಚನ್ನು ಮಾಡಿಬಿಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು ಯಾವುದೇ ಪೈಪಿಂಗ್ ಕೊಡಲಿಲ್ಲ, ಏನು ಇಲ್ಲ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ಪ್ಲೈನ್ ಇಟ್ಕೊಳೋದ್ಕಿಂತ ಈ ಥರ ಇಟ್ಕೊಂಡಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಇನ್ನೊಂದು ಸೈಡಲ್ಲೂ ಕೂಡ ನಾವೇನು ಮಾಡಬೇಕು, ಸ್ಟಿಚ್ಚನ್ನು ಹಾಕಬೇಕು. ನೀವು ಲೇಸು ಕೊಡಬೇಕು ಆ ಥರ ಎಲ್ಲ ಏನಿಲ್ಲ, ನಿಮ್ಮ ಹತ್ರ ಯಾವ ಗೋಲ್ಡ್ ಇರುತ್ತೋ ಅದನ್ನು ಕೊಡಿ. ನಾನು ಇನ್ನೊಂದು ಸೈಡು ಸಹ ಕೊಟ್ಟು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಎರಡೂ ಸೈಡು ನಾನು ಸ್ಟಿಚ್ ಹಾಕಾಯಿತು. ಇದು ನೋಡಿ, ಇವರು ಬಂದು ಫ್ರಂಟಲ್ಲೂ ಡೀಪ್ ಇಟ್ಟಿದ್ದಾರೆ, ಬ್ಯಾಕಲ್ಲೂ ಕೂಡ ಫುಲ್ಲು ಡೀಪ್ ಇಟ್ಟಿದ್ದಾರೆ. ಇದಕ್ಕೆ ಫುಲ್ಲು ಬ್ಯಾಕಲ್ಲಿ ಡೀಪ್ ಇಟ್ಟು ಫ್ರಂಟಲ್ಲೂ ಡೀಪ್ ಇಟ್ಟಾಗ ಯಾವ ರೀತಿ ನಾವು ಫೈನಲ್ ಫಿನಿಷಿಂಗ್ ಮಾಡಬೇಕು ಅಂತ ನಾನು ಇನ್ನೊಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ, ದಯವಿಟ್ಟು ನೋಡಿ. ಎಷ್ಟು ಈಸಿ ಅಂದರೆ ನೋಡಿ, ಬ್ಯಾಕು ಮತ್ತು ಫ್ರಂಟು ಸೇಮ್ ಬಂದಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನೀವು ನಮ್ಗೆ ಗೇಮಿಂಗ್ ಬರಲ್ಲ, ಪೈಪಿಂಗ್ ಮಾಡೋದಕ್ಕೆ ಬರಲ್ಲ ಪರ್ಫೆಕ್ಟಾಗಿ ಅನ್ನೋರು ಈ ಥರ ಮಾಡ್ಕೊಳ್ಳಿ. ಇದು ಒಂದು ಲೇಸ್ ಥರ ಕೆಲಸ ಮಾಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರ್ತೈತೆ. ವೇರ್ ಮಾಡಿದಾಗಲೂ ಕೂಡ ಏನೋ ಒಂದು ಲೇಸನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ.
ನೋಡಿ ಬ್ಯಾಕಲ್ಲೂ ಕೂಡ ಯಾವುದೇ ಇದು ಆಗಲ್ಲ. ಫ್ರಂಟಲ್ಲೂ ಅಷ್ಟೇ ಸೇಮ್ ಮೆಥೆಡ್, ಬ್ಯಾಕಲ್ಲೂ ಅಷ್ಟೇ ಸೇಮ್ ಮೆಥೆಡ್. ನೋಡಿದ್ರಲ್ವ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.